ಕೊರೋನಾ ಹೆಮ್ಮಾರಿಯ ಆರ್ಭಟ ಲಾಕ್ಡೌನ್ ಘೋಷಣೆಯಾದ ಸಂದರ್ಭದಲ್ಲಿ ಸಾಕಷ್ಟು ಜನ ಉದ್ಯೋಗ ಕಳೆದುಕೊಂಡು ನಿರುದ್ಯೋಗಿಗಳಾಗಿದ್ದಾರೆ ಇದನ್ನೇ ಬಂಡವಾಳವನ್ನಾಗಿಸಿಕೊಂಡ ಖತರ್ನಾಕ್ ವ್ಯಕ್ತಿ ಮನೆಯಲ್ಲಿರುವ ಮಹಿಳೆಯರನ್ನು ಗುರಿಯನ್ನಾಗಿಸಿಕೊಂಡ ವರ್ಕ್ ಫ್ರಮ್ ಹೋಮ್ ಕೆಲಸ ಕೊಡಿಸುವುದಾಗಿ ಬೆಳಗಾವಿ ನಗರದಲ್ಲಿ ಬರೋಬ್ಬರಿ 1 ಲಕ್ಷಕ್ಕೂ ಅಧಿಕ ಹಣವನ್ನು ಲೂಟಿ ಮಾಡಿದ್ದಾನೆ ವ್ಯಕ್ತಿಯನ್ನು ನನಗೆ ಇನ್ಫೋಸಿಸ್ ಸುಧಾಮೂರ್ತಿ ಧರ್ಮಸ್ಥಳ ಸಂಘದ ಡಾಕ್ಟರ್ ವೀರೇಂದ್ರ ಹೆಗಡೆ ಸೇರಿದಂತೆ ದೊಡ್ಡ ದೊಡ್ಡ ಕಂಪನಿಗಳ ಪರಿಚಯ ಇದೆ ಎಂದು ಮನೆಯಲ್ಲಿರುವ ಗೃಹಿಣಿಯರ ಹಾಗೂ ಮುಗ್ಧ ಮಹಿಳೆಯರನ್ನು ಗುರಿಯನ್ನಾಗಿಸಿಕೊಂಡಿದ್ದ ಶಿವಮೊಗ್ಗ ಮೂಲಕ ದಿವಾಕರ್ ಆಳ್ವ ಎಂಬ ಕಿಲಾಡಿಯನ್ನು ನಗರದ ಮಾನವ ಹಕ್ಕು ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ಅಧ್ಯಕ್ಷರಾದ ಮಹಂತೇಶ್ ಹುಲಿಕಟ್ಟಿ ರಿಪೋರ್ಟಿಂಗ್ ಆಫೀಸರ್ ರಾಜೇಶ್ ಡಿವಟಗಿ ಮತ್ತು ಸಚಿನ್ ಗೋರ್ಪಾಡೆ ನಗರದ ಪೊಲೀಸ್ ಠಾಣೆಗೆ ಒಪ್ಪಿಸಿ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ ಬೆಳಗಾವಿಯ ಭಾಗ್ಯನಗರದಲ್ಲಿ ಮನೆಯ ಬಾಡಿಗೆ ಪಡೆದು ಮನೆಯ ಮಾಲೀಕರಿಗೆ ನನ್ನದು ದೊಡ್ಡ ಕಂಪನಿ ಇದೆ ಎಂದು ನಂಬಿಸಿದ್ದ ದಿವಾಕರ್ ಮಹಿಳೆಯರಿಗೆ ಉದ್ಯೋಗ ಕೊಡಿಸುವ ಭರವಸೆ ನೀಡಿ ವಿವಿಧ ಹುದ್ದೆಗಳಿಗೆ ಇಂತಿಷ್ಟು ಹಣ ಪಡೆದು ಮೋಸ ಮಾಡಿದ್ದಾನೆ ಅಲ್ಲದೆ 10 ಜನ ಮಹಿಳೆಯರ ಮೊಬೈಲ್ ನಂಬರ್ ಪಡೆದು ತನಿಷಾ ಎಂಬ ಉದ್ಯೋಗದ ಜಾಹೀರಾತು ತೋರಿಸಿ ವಾಟ್ಸ್ಆಪ್ ಗ್ರೂಪ್ ರಚಿಸಿ ಮಹಿಳೆಯರ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಮೆಸೇಜ್ ಹಾಕಿದ್ದರೆ ಸಾಕು ನಿಮಗೆ ತಿಂಗಳಿಗೆ 20,000 ಸಂಬಳ ಎಂದು ನಂಬಿಸಿದವನು ಈ ಸಂದರ್ಭದಲ್ಲಿ ನೊಂದ ಮಹಿಳೆಯರು ಸುಧಾ ಬಡಿಗೇರ್ ಸಂತೋಷ್ ಸದ್ಬುತ್ತೆ ರಾಧಿಕಾ ದೇಸಾಯಿ ವನಿತಾ ಹಣ್ಣಿಕೇರಿ ರಶ್ಮಿ ಕರಂದಿಕರ್ कृपा भंडारी एस एस कोलकर संजय पात्रोटी सेरदंते इनितर उपस्थितर इद्दरु हाँ सर नान ऑनलाइन दाग जॉब ऐड नोड़े रि सो अदर 600 रूपये पे मे वर्क फ्रॉम होम जॉब अंत तनिषा उद्योग ऐप सो अदर वर्क फ्रॉम होम को नंबर सो अद नान का दिवाकर आल्वा अंतर हेसर मंगलूरनवर और ना हमको वर्क फ्रॉम होम को 600 रूपये पे मे निम्स रिजिस्ट्रेशन सो अदे निम ता 10 जनर अंत इे नम्बर मोस मी आमले ना अदे ता 10 जनर तक मंगलूर बेलगामी बंद नम्बर मीटिंग अब तक नम्बर इनूर अरे वीरेंद्र हेगड़ेवर हेसर है हर नान केस अंत आम सुधामूर्ति अम्म परचय ट्रस्ट ना निम्बी अंत नमु मोस मी सर ट्रस्ट वत स्कूटी को इंतिष्ट पर्सेंट नहीं जी एस टी कटे 1 लाख रूपये स्कूटी रही अब इ बैक इलेक्ट्रिकल बैक को स्कूटी 3,000 रूपये कटे आमेल लेनेवो लैपटॉप 45,000 रूपये 1,350 कटे सो लेडी साइकल अदनू 6,500 रूपये साइकल 1,170 कटद्रे निम्गे साइकल कोड्तीनि आमेले अदु बंदमेले निम्गे एल्ल निम्म अमौंट रिफंड माड्तीनि अंत हेळिद्रु सर पगार एष्टु हेळिद्रु वर्क आमेले 18,000 रूपये पेमेंट अंत हेळिद्रु सर मंथली बट नावु ई सेरकोंडु 3 तिंगळु आयितु नमगे अवरु 1 रूपायनु कोट्टिल्ल ಮತ್ತೆ ಬರೇ ಗ್ರೂಪ್ನಾಗ ಮೆಸೇಜ್ ಮಾಡ್ತಿದ್ರಿ ನೀವು ಗುಡ್ ಮಾರ್ನಿಂಗ್ ಹೇಳಬೇಕು ಗುಡ್ ನೈಟ್ ಹೇಳಬೇಕು ಆಮೇಲೆ ಏನಾದರೂ ಒಂದು ವಿಡಿಯೋ ಕಳಿಸ್ತಿದ್ರು ಒಳ್ಳೆ ವಿಡಿಯೋನೇ ಕಳಿಸ್ತಿದ್ರು ಬಟ್ ಅದರದ್ದು ಏನು ಅವರು ನಮಗೆ ಇದನ್ನ ಮಾಡಿಲ್ಲ ಮತ್ತೆ ಸ್ಟೈಫಂಡ್ ಕೊಡ್ತೀನಿ 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 ಅಂತ ಇಲ್ಲಿವರೆಗೂ ಕೊಟ್ಟಿಲ್ಲ ಸೋ ತಲೆ ಮರೆಸ್ಕೊಂಡು ಅಡ್ಡಾಡಿದ್ರು ಸರ್ ಮತ್ತೆ ಮಾನ ಮುಗದನೆ ಆಮೇಲೆ ಕೆಲವೊಬ್ಬರು ಈ ಗ್ರೂಪ್ನಾಗ ಅವರದ ಕೆಲವೊಂದು ಕೇಸ್ ಸಿಕ್ಕ ಅವರು ಡೌಟ್ ಮಾಡಿ ಅವರ ಜೋಡಿ ಜಗಳ ಮಾಡಿದ್ದಕ್ಕೆ ಅವರಿಗೆ ಮಾನ ಮುಕದ್ದಮೆ ಕೇಸ್ ಹಾಕ್ತೀನಿ ಅವರ ಫೋಟೋ ಏನಾದರೂ ಎಡಿಟ್ ಮಾಡಿ ಹಾಕೋದು ಅವರಿಗೆ ಮತ್ತೆ ರಿಟರ್ನ್ ನೀವು ಕಂಪ್ಲೇಂಟ್ ಮಾಡ್ರಿ ನಾನು ಮಾಡ್ತೀನಿ ಹಾಗೆ ಹೀಗೆ ಅಂತ ಹೇಳೋದು ಹೀಗೆಲ್ಲ ಹೆದರಿಕೆ ತೋರಿಸಿದ್ರು ಅವರು ಸರ್ ತಮಗೆ ನಾವಿದಕ್ಕೆ ಅಪೋಸ್ ಮಾಡಿದ್ನಲ್ರಿ ಈ ತರ ದುಡ್ಡು ತಗೊಂಡು ಇದು ಮಾಡ್ಲಿಕ್ಕತ್ತಾರ ಅಂತ ಹೇಳಿ ಅದಕ್ಕೆ ನನ್ನ ಫೋಟೋ ನಮ್ಮ ಯಜಮಾನರ ಫೋಟೋ ಹಾಕಿ ನಿಮ್ಮ ಮೇಲೇನೆ ಮಾನನಷ್ಟು ಮೊಕದ್ದಮೆ ಹಾಕ್ತೀನಿ ಹಾಂಗ ಹಿಂಗ ಅಂತ ಹೇಳಿ ನಮ್ಮನ್ನ ನಮ್ಮ ಫೋಟೋ ಎಡಿಟ್ ಮಾಡಿ ಹಾಕಿ ಗ್ರೂಪ್ನಾಗೆಲ್ಲ ನಿಮ್ಮ ಹೆಸರೆಲ್ಲ ನಾನು ಕೆಡಿಸ್ತೀನಿ ಅಂತ ಹೇಳಿ ಈ ತರ ಎಲ್ಲ ಮಾತಾಡಿದ್ರು ಆಮೇಲೆ ಎಲ್ಲರ ಕಡೆನೂ ನಾವು ಈ ತರ ಇದೀವಿ ಅವಳು ಸರಿ ಇಲ್ಲ ಹಾಂಗ ಹಿಂಗ ಅಂತೆಲ್ಲ ಮಾತಾಡಿದ್ರು ನಮ್ಸುದು ಅಂದ್ರೆ ನಮ್ಗೆ ಕೆಲಸ ಕೊಡ್ತೀನಿ ಅಂತ ಹೇಳಿ ನಮ್ಸಿದ್ರಲ್ರಿ ಅವರು ಏನು ಕೊಟ್ಟಿಲ್ಲ ರೀ ಸರ್ ನಮ್ಮ ಕಡೆನ 600 ಪೇ ಮಾಡ್ಸ್ಕೊಂಡ್ರು ಅಂದ್ರೆ ಮತ್ತೆ ಅದೆಲ್ಲ ಅವರು ಇವರ ಕಡೆ ಅಂತ ಹೇಳಿ ಅಮೌಂಟ್ ಎಲ್ಲ ತುಂಬಿಸ್ಕೊಂಡ್ರು ಡಿಫರೆಂಟ್ ಡಿಫರೆಂಟ್ ಹುದ್ದೆಗೆ ಡಿಫರೆಂಟ್ ಡಿಫರೆಂಟ್ ರೊಕ್ಕ ತಗೊಂಡಿದ್ರು ಹೌದು ರೀ ಈ ತರ ಎಲ್ಲ ಮಾಡಾರಿ ಅವರು ಇವರಂದ್ರೆ ಇವರು ಯಾವ ರೀತಿ ಮೇಡಂ ಯಾವ ರೀತಿ ಗ್ರೂಪ್ ಮಾಡ್ತಿದ್ರು ಏನು ಇವರು ಒಂದು 10 ಜನದ ಗ್ರೂಪ್ ಅಂತ ಹೇಳಿ ಒಂದು ಆಫೀಸ್ ಗ್ರೂಪ್ ಅಂತ ಹೇಳಿ 10 ಜನ ಒಂದೊಂದು ತಾಲೂಕಿಗೆ ಅಲ್ಲ ಬೇರೆ ಬೇರೆ ಅಂತ ಹೇಳಿ 10 10 ಅಂತ ಗ್ರೂಪ್ ಮಾಡಾರಿ ಅವರು ಆಕ್ಚುಲಿ ಆ ತರ ಗ್ರೂಪ್ ಮಾಡ್ಕೋತಾ ಬಂದಾರೆ ಎಲ್ಲ ಕಡೆನೂ ಈಗ ಅವರು ಹೆಂಗ್ ಸಿಕ್ಕ್ರಿ ಮೇಡಂ ಅವರು ಅವರು ನಿಮಗೆ ಏನಾದರೂ ಲ್ಯಾಪ್ಟಾಪ್ ಆಮೇಲೆ ನಿಮಗೆ ಏನು ಗಾಡಿ ಅಂತ ಕೊಟ್ಟಿದ್ರು ಇಲ್ಲ ರೀ ಏನು ಕೊಟ್ಟಿಲ್ಲ ಎಷ್ಟು ಜನ ಇದ್ರು ಮೇಡಂ ನಮ್ಮ ಕಡೆ ಜನ ಇರ್ತಾರೆ 40 ಜನ ಇದ್ದಾರೆ ರಾಧಿಕಾ ದೇಸಾಯಿ ಅಂತ ಆ ಉದ್ಯೋಗ ಈ ಉದ್ಯೋಗ ಅಂತ ಹೇಳಿ ಈ ಬರೀ ಹೆಣ್ಮಕ್ಕಳ ಟಾರ್ಗೆಟ್ ಸರಿ ಒಂದು ಸುಧಾಕರ್ ಅಂತ ಏನದಲ್ಲ ಹೆಣ್ಮಕ್ಕಳ ಟಾರ್ಗೆಟ್ ಮತ್ತು ದಿವಾಕರ್ ಸಾರಿ ದಿವಾಕರ್ ದಿವಾಕರ್ ಅಳ್ವಾ ಅಂತೇಳಿ ಮತ್ತು ಮೊದಲೇ ಲಾಕ್ಡೌನ್ದಿಂದ ಎಲ್ಲ ಹೆಣ್ಮಕ್ಕಳಿಗೆ ಕೆಲಸ ಇಲ್ಲ ಏನಿಲ್ಲ ವರ್ಕ್ ಫ್ರಮ್ ಹೋಮಾರಿ ಸಿಕ್ಕರೆ ಅಟ್ಲೀಸ್ಟ್ ಮನೆಯಾಗ್ರ ಕೆಲಸ ಮಾಡಿ ಸಾಧ್ಯದಷ್ಟು ದುಡ್ಡು ಹೊಟ್ಟೆ ತುಂಬಿಕೊಂಡು ಮಕ್ಕಳು ಫೀ ಕಟ್ಟೋನು ಏನೋ ಅಂದ್ಕೊಂಡು ಏನೋ ನಂಬಿ ಮಾಡಿದ್ದಾರೆ ಇವರು ಮೋಸ ಹೋಗಿದ್ದಾರೆ ಎಲ್ಲರೂ ಇವತ್ತು ಇವರಿಗೆ ನಾವು ಸಪೋರ್ಟ್ ಮಾಡಿ ಇವತ್ತು ಪೊಲೀಸ್ ಸ್ಟೇಷನ್ಗೆ ಬಂದು ಮತ್ತು ಇಲ್ಲಿ ನಮ್ಮ ಕಮಿಷನರ್ ಆಫೀಸ್ಗೆ ಗಡ ಸರ್ ಹತ್ರ ಹೋದೆವು ಬೆಳಿಗ್ಗೆ ಮನೆಗೆ ಕೊಟ್ಟ ಸ್ವಲ್ಪ ಹಿಂಗೆ ಹಿಂಗೆ ಸರ್ ಆಯ್ತು ಸರ್ ಇನ್ಸ್ಟಂಟ್ ಎಲ್ಲ ನಮ್ಗೆ ಭಾಳಷ್ಟು ಹೆಲ್ಪ್ ಮಾಡಿದರು
ಹೋದ ಕೂಡಲೇ ಇಮಿಡಿಯೇಟ್ ಟ್ರಸ್ ಔಟ್ ಮಾಡಿ ಅವನ ಮಾರ್ಕೆಟ್ ಪೊಲಿಟಿಷಿಯನ್ ಇಂದ ಪೊಲೀಸರನ್ನು ಕಳಿಸಿ ಅಲ್ಲಿಂದ ತೆಳಕೊಡಿ ಪೊಲಿಟಿಷಿಯನ್ ಕಳಿಸಿರು. ಈಗ ಎಲ್ಲ ಭಾಳ ಅಂದ್ರೆ ಭಾಳ ತೊಂದರೆ ಮಾಡ್ಯಾನ ಸರ್. ಮತ್ತು ಅವನದು ಏನಪ್ಪ ನಿನ್ನ ಉದ್ಯೋಗ ಅಂತ ಕೇಳಿದ್ರೆ ನಂದು ಜೀವನಾನ ಇದೆ, ಮಂದಿನ ಮೋಸ ಮಾಡೋದನ್ನ ನನ್ನ ಜೀವನ ಅಂತಾನೆ. 2010ರಾಗೂ ಸೇಮ್ ಕೇಸ್ ಸರ್ ನಮ್ಗೆ ಆನ್ಲೈನ್ದಾಗ ಸಿಕ್ಕಿದ್ದು. 2010ರಾಗ 76 ಲಕ್ಷ ರೂಪಾಯಿ ಫ್ರಾಡ್ ಮಾಡ್ತಾನೆ, 76 ಲಕ್ಷ ರೂಪಾಯಿ ಫ್ರಾಡ್ ಮಾಡ್ತಾನೋ. ಅದ್ರಾಗ ಬೆಂಗಳೂರು ಮತ್ತು ಬೆಳಗಾವ್ ಅದು ಸೇಮ್ ಸ್ಕೀಮ್ ಐತ್ರಿ. ನಾವು ಸರ್ಚ್ ಮಾಡಿ ನೋಡಿದ್ದಂದ್ರೆ ಸರ್ ಈ ಥರ ಎಲ್ಲರೂ ಮೋಸ ಮಾಡ್ತಾನಂತಾರೆ. ಸುಧಾ ಬಡ್ಗೇರ್ ಅವ್ರು ಹೇಳಿದ್ರಲ್ಲ ನಮಗೂ ಅಂದ್ರೆ ಅವ್ರು ಹೇಳಿದ್ರು, ನಾವು ಒಂದು ಇಬ್ರಿಗೆ ಹೇಳಿದ್ವಿ. ಹಿಂಗೆ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಮಾಡ್ಕೋತ ಹೋಗಿ ಅವ್ನು ಗ್ರೂಪ್ ಮಾಡ್ಕೋತ ಹೋಗ್ಯಾನ. ಗ್ರೂಪ್ ಮಾಡ್ಕೋತ ಹೋಗಿ ಎಲ್ಲರ ಕಡೆಯಿಂದ ಲ್ಯಾಪ್ಟಾಪಿಗೆ ರೊಕ್ಕ, ಸ್ಕೂಟಿಗೆ ರೊಕ್ಕ, ಆಮೇಲೆ ಕಿಟ್ ಕೊಡ್ತೇನೆ ಸಾಮಾನದ ಅಂಥೇಳಿ 600 ರೂಪಾಯಿ ತುಂಬಿಸ್ಕೊಳ್ದು. ಸ್ಟಾರ್ಟಿಂಗ್ ಎಲ್ಲರೂ 600 ರೂಪಾಯಿ ಅಂತೂ ಕಂಪಲ್ಸರಿ ಎಲ್ಲರೂ ತುಂಬಬೇಕು. ಆಮೇಲೆ ಸ್ಕೂಟಿ ಯಾರಿಗೆ ಬೇಕು, ಲ್ಯಾಪ್ಟಾಪ್ ಯಾರಿಗೆ ಬೇಕು ಅಂಥೇಳಿ ಅವರು ಕೆಲವೊಬ್ರು 2-2, 3-3 ಸ್ಕೂಟಿ ಮಾಡ್ಯಾರ, ಕೆಲವೊಬ್ರು 3-3, 4-4 ಲ್ಯಾಪ್ಟಾಪ್ ಮಾಡ್ಯಾರ. ಹಿಂಗೆ ಎಲ್ಲರ ಕಡೆ ರೊಕ್ಕ ತುಂಬಿಸ್ಕೊಂಡಾನ, ಬಟ್ ಯಾರಿಗೂ 1 ರೂಪಾಯಿನೂ ಕೊಟ್ಟಿಲ್ಲ, ಇದ್ರಾಗಿಂದ ಯಾವುದೂ ಒಂದು ಸಾಮಾನು ಕೊಟ್ಟಿಲ್ಲ. ನನ್ನ ಕಡೆಯಿಂದ ಏನಿಲ್ಲ ಅಂದರೂ 5,500 ರೂಪಾಯಿ ಹೋಗಿದ್ರಿ ಸಾಮಾನೆಲ್ಲ, ಸಾಮಾನು ಮತ್ತು ಕಿಟ್ಟ ಅದು ಇದು ಅಂತ ಎಲ್ಲ ಕೂಡ ನನ್ನ ಕಡೆಯಿಂದ ಅಷ್ಟು ಹೋಗಿದೆ. ಅದು ಒಂದು ಸ್ಕೂಟಿ ಕೊಡ್ತೇನೆ, ಈ ಬೈಕ್ ಕೊಡ್ತೇನೆ ಅಂತ ಹೇಳ್ದ, ಲ್ಯಾಪ್ಟಾಪ್ ಕೊಡ್ತೇನೆ ಅಂತ ಹೇಳ್ದ, ಕಿಟ್ ಕೊಡ್ತೇನೆ ಅಂತ ಹೇಳ್ದ, ಬೈಸಿಕಲ್. ಸೊ ಎಲ್ಲರಿಗೂ ಒಂದೊಂದು ಹೇಳೋಣ, ಯಾರ್ಯಾರಿಗೆ ಏನೇನು ಬೇಕು ಅವ್ರವ್ರ ಅವಶ್ಯಕತೆ ಪ್ರಕಾರ ಎಲ್ಲೆಲ್ಲಿಂದ ರೊಕ್ಕ ತಂದು ಕೊಟ್ಟಾರ ಅವಂಗೆ. ಬಟ್ ಯಾರಿಗೂ ಏನು 1 ರೂಪಾಯಿನೂ ಪೇಮೆಂಟು ಕೊಟ್ಟಿಲ್ಲ, ಯಾವ ಸಾಮಾನು ಕೊಟ್ಟಿಲ್ಲರಿ. ಅವ ಕೆಲಸ ಕೊಡ್ತೇನಂತನ ಇದನ್ನು ಮಾಡ್ಯಾನ. ಸೊ ಇವೆಲ್ಲ ಟ್ರಸ್ಟಿಂದ ಬರ್ತಾವು. ಆಮೇಲೆ ನಿಮಗೆ ಸಾಮಾನು ಕೊಡುವಾಗ ಅವು ನೀವು ಯಾವ್ಯಾವ ರೊಕ್ಕ ಹಾಕಿರೋ ಅವೆಲ್ಲ ರೊಕ್ಕನೂ ವಾಪಸ್ ಕೊಡ್ತೀನಿ ಅಂತ ಹೇಳ್ಯಾನ. ಬಟ್ ಯಾರಿಗೂ ಏನೂ 1 ಕೊಟ್ಟಿಲ್ಲ.